Yes, so let us continue the problems. Next question. The age of a father is 8 times the age of his son. After 10 years, age of father will be 3 times the age of his son. Find their present ages. See, same question I solved in 9th. But this time, I will solve in 2 different methods. See, second method is very easy. Nodi eradu method kaliri. Adu quadratic equation help agutha method. Okay, first of all, try to understand the question. Question artha maadakle try maadi. Age of a father, adu ibru idare, oba tande oba magga. Age of a father means tande age is 8 times the age of his son. Andre magana age na interest ide tandege. Yes, andre maganige 5 aadre appanige enagide 5 into 8 40 aagide. Maganige 5 varsha aadre appanige 40 varsha aagide. Andre magana interest appanige age aagide. After 10 years in few problems he mention maadiruttane 10 years hence ಅನ್ಕೊಟ್ಟಿರ್ತಾನೆ ಎರಡು ವರ್ಷ ಒಂದೇ ಅಂದ್ರೆ 10 ಇಯರ್ಸ್ ಹೆನ್ಸ್ ಅಂದ್ರೆ 10 ವರ್ಷಗಳ ಬಳಿಕ ಆಫ್ಟರ್ 10 ಇಯರ್ಸ್ ಅಂದ್ರೂ ಸೇಮ್ 10 ವರ್ಷಗಳ ಬಳಿಕ ಏಜ್ ಆಫ್ ಫಾದರ್ ವಿಲ್ ಬಿ 3 ಟೈಮ್ಸ್ ದಿ ಏಜ್ ಆಫ್ ಹಿಸ್ ಸನ್ ತಂದೆಯ ಏಜ್ ಮಗನ ಏಜ್ನ ಮೂರಷ್ಟು ಆಗುತ್ತೆ ಅಂದ್ರೆ ಸ್ವಲ್ಪ 10 ವರ್ಷ ಆದ್ಮೇಲೆ ತನ್ನ ಮಗನಿಗೆ ಏನಾದ್ರು 12 ಆದ್ರೆ ಅಥವಾ ಮಗನಿಗೆ ಏನಾದ್ರು 20 ಆದ್ರೆ ಅಪ್ಪನಿಗೆ ಏನಾಗುತ್ತೆ 20 ಇಂಟು 3 60 ಆಗುತ್ತೆ ಹಾಗಾದ್ರೆ ಅವರ ಪ್ರೆಸೆಂಟ್ ಏಜಸ್ ಏನು ಅಪ್ಪನ ಏಜ್ ಎಷ್ಟು ಈಗ ಮಗನ ಏಜ್ ಎಷ್ಟು ಅಂತ ಫೈಂಡ್ ಮಾಡಬೇಕು ಎಸ್ ಸಿಂಪಲ್ ಇಬ್ಬರ ಏಜ್ ಗೊತ್ತಿಲ್ಲ ಏನಂತ ಗಣನ ಲೆಟ್ ದಿ ಏಜ್ ಆಫ್ ಫಾದರ್ ಬಿ ಎಸ್ ಎಫ್ ಅಂತ ಬರೆದಿದ್ದೀನಿ ಎಫ್ ಮೀನ್ಸ್ ಫಾದರ್ ಲೆಟ್ ದಿ ಏಜ್ ಆಫ್ ಫಾದರ್ ಬಿ ಎಕ್ಸ್ ಇಯರ್ಸ್ ನೋಡಿ ರೈಟ್ ಇಯರ್ಸ್ ಅಂತ ಬರೀಬೇಕು ಸಿಮಿಲರ್ಲಿ ಲೆಟ್ ದಿ ಏಜ್ ಆಫ್ ಸನ್ ಬಿ ಏನಂತ ಕಣ್ತೀರಾ ವೈ ಇಯರ್ಸ್ ಅಪ್ಪನಿಗೆ ಎಷ್ಟು ಅಂತ ಗೊತ್ತಿಲ್ಲ ಎಕ್ಸ್ ಇಯರ್ಸ್ ಅಂತ ಕಣ್ತೀನಿ ಮಗನಿಗೆ ಎಷ್ಟು ಅಂತ ಗೊತ್ತಿಲ್ಲ ವೈ ಇಯರ್ಸ್ ಅಂತ ತಗೊಂತೀನಿ ಎಸ್ ಈಗ ಏನ್ ಕೊಟ್ಟಿದ್ದಾರೆ ಏಜ್ ಆಫ್ ದಿ ಫಾದರ್ ಇಸ್ 8 ಟೈಮ್ಸ್ ದಿ ಏಜ್ ಆಫ್ ಹಿಸ್ ಸನ್ ಇಲ್ಲಿ ಬರೀಬೇಕು ನನಗೆ ಸ್ಪೇಸ್ ಸಫಿಷಿಯಂಟ್ ಇಲ್ಲ ಹಾಗಾಗಿ ನಾನು ಅದನ್ನ ಬರೆಯಲ್ಲ ನಿಮ್ ಸ್ಟೇಟ್ಮೆಂಟ್ ಬರದೇ ಈಕ್ವೇಶನ್ ಬರೀಬೇಕು ಎಸ್ ಏಜ್ ಆಫ್ ದಿ ಫಾದರ್ ಇಸ್ 8 ಟೈಮ್ಸ್ ದಿ ಏಜ್ ಆಫ್ ಹಿಸ್ ಸನ್ ಅಂದ್ರೆ ಏನರ್ಥ ಏಜ್ ಆಫ್ ಫಾದರ್ ಮೀನ್ಸ್ ಎಕ್ಸ್ ಏಜ್ ಆಫ್ ಫಾದರ್ ಮೀನ್ಸ್ ಎಕ್ಸ್ ಈಸ್ ಮೀನ್ಸ್ ಈಕ್ವಲ್ ಟು 8 ಟೈಮ್ಸ್ 8 ಟೈಮ್ಸ್ ಮೀನ್ಸ್ 8 ಇಂಟು ಏಜ್ ಆಫ್ ಹಿಸ್ ಸನ್ ಏಜ್ ಆಫ್ ಹಿಸ್ ಸನ್ ಮೀನ್ಸ್ ವೈ ಹೀಗೆ ಬರೀಬಹುದು ಎಕ್ಸ್ ಈಕ್ವಲ್ಸ್ 8 ಇಂಟು ವೈ ಅಥವಾ ಸ್ಟ್ಯಾಂಡರ್ಡ್ ಯೋಚನೆ ಮಾಡೋದಾದ್ರೆ ಏಜ್ ಆಫ್ ದಿ ಫಾದರ್ ತಂದೆಯ ಏಜ್ 8 ಟೈಮ್ಸ್ ಏಜ್ ಆಫ್ ಹಿಸ್ ಸನ್ ಅಂದ್ರೆ ಮಗನ ಏಜ್ ನ ಇಂಟ್ರೆಸ್ಟ್ ಇದೆ ಅಂದ್ರೆ ತಂದೆಯ ಏಜ್ ಬೇಕು ಅಂದ್ರೆ ಮಗನ ಏಜ್ ಗೆ 8 ಅನ್ನ ಇಂಟು ಮಾಡಬೇಕು ಫಾರ್ ಎಕ್ಸಾಂಪಲ್ ಮಗನಿಗೆ 5 ಆದ್ರೆ ಅಪ್ಪನಿಗೆ ಇಂಟ್ರೆಸ್ಟ್ ಅಂದ್ರೆ ಏನು 5 ಇಂಟು 8 40 ಆಗುತ್ತೆ ಇಲ್ಲೂ ಅಷ್ಟೇ ಅಪ್ಪನ ಏಜ್ ಬೇಕು ಅಂತಾದ್ರೆ ಮಗನ ಏಜ್ ಗೆ 8 ಇಂದ ಮಲ್ಟಿಪ್ಲೈ ಮಾಡಬೇಕು ಎಸ್ ದಟ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 8 ಇಂಟು ವೈ ಸಣ್ಣ ಮಾಡಬಾರ್ದ್ರೆ ಎಕ್ಸ್ ಈಕ್ವಲ್ಸ್ 8 ವೈ ಆಯಿತು ಎಸ್ ಟ್ರಾನ್ಸ್ಫರ್ ದಿಸ್ 8 ವೈ ಟು ದಿಸ್ ಸೈಡ್ ಇಟ್ ಬಿಕಮ್ಸ್ ಎಕ್ಸ್ ಮೈನಸ್ 8 ವೈ ಈಕ್ವಲ್ಸ್ 0 ಇಟ್ ಈಸ್ ಅವರ್ ಈಕ್ವೇಶನ್ ನಂಬರ್ 1 ನೆಕ್ಸ್ಟ್ ಆಫ್ಟರ್ 10 ಇಯರ್ಸ್ ಈಗ ಡೈರೆಕ್ಟ್ ಬರೆಯಕ್ಕೆ ಹೋಗ್ಬೇಡಿ ಏಜ್ ಆಫ್ ಫಾದರ್ ಇಸ್ 3 ಟೈಮ್ಸ್ ಏಜ್ ಆಫ್ ಹಿಸ್ ಸನ್ ಮೀನ್ಸ್ ಎಕ್ಸ್ ಈಕ್ವಲ್ಸ್ 3 ವೈ ಬರೆಯೋದಲ್ಲ ಯಾಕೆಂದ್ರೆ ಮುಂಚೆ ಏನಿದೆ ಅಲ್ಲಿ ಆಫ್ಟರ್ 10 ಇಯರ್ಸ್ 10 ವರ್ಷಗಳ ಬಳಿಕನೂ ಕೂಡ ಎಕ್ಸ್ ಇರೋದು ಎಕ್ಸ್ ಇರತ್ತ ಈಗ 40 ಇದ್ರ ತಂದೆಗೆ 10 ವರ್ಷ ಆದ್ಮೇಲೆ 40 ಆಗಿರತ್ತ ಇಲ್ಲ 40 ಇರೋದು ಏನಾಗುತ್ತೆ 40 ಪ್ಲಸ್ 10 ಅಂದ್ರೆ 50 ಆಗಿರುತ್ತೆ ಹಾಗಾದ್ರೆ ಏನ್ ಬರೀಬೇಕು ಆಫ್ಟರ್ 10 ಇಯರ್ಸ್ 10 ವರ್ಷಗಳ ಬಳಿಕ ಏಜ್ ಆಫ್ ಫಾದರ್ ವಾಟ್ ಇಸ್ ಏಜ್ ಆಫ್ ದಿ ಫಾದರ್ ಈಗ ಎಕ್ಸ್ ಇದೆ 10 ವರ್ಷ ಆದ್ಮೇಲೆ ಈಗ 40 ಇದ್ರೆ 10 ವರ್ಷ ಆದ್ಮೇಲೆ 50 ಆಗಬೇಕು 40 ಪ್ಲಸ್ 10 ಈಗ ಅವ್ರಿಗೆ 30 ಆಗಿದ್ರೆ 10 ವರ್ಷಗಳ ಬಳಿಕ 30 ಪ್ಲಸ್ 10 40 ಆಗಬೇಕು ಹಾಗಾದ್ರೆ ಈಗ ಎಕ್ಸ್ ಆಗಿದ್ರೆ 10 ವರ್ಷಗಳ ಬಳಿಕ ಎಕ್ಸ್ ಪ್ಲಸ್ 10 ಆಗಬೇಕು ಹಾಗಾದ್ರೆ ಏಜ್ ಆಫ್ ಫಾದರ್ ಏನಾಯ್ತು ಎಕ್ಸ್ ಪ್ಲಸ್ 10 ಸಿಮಿಲರ್ಲಿ ಏಜ್ ಆಫ್ ಸನ್ ಏನಾಯ್ತು ಅಪ್ಪನಿಗೆ 40 ಇದ್ದ 50 ಆಗತ್ತೆ ಮಗನಿಗೆ 8 ಇದ್ದಿದ್ದು 8 ಇರತ್ತಾ ಇಲ್ಲ ಅವನಿಗೆ ಏನಾಗ್ಬೇಕು 8 ಇದ್ದಿದ್ದು 18 ಆಗ್ಬೇಕು ಅಂದ್ರೆ ಅವನಿಗೆ 8 ಇದ್ರೆ 8 ಪ್ಲಸ್ 10 ಆಗತ್ತೆ ಅವನಿಗೆ ಹಾಗಾದ್ರೆ ವೈ ಇದ್ರೆ ಅವನ ಏಜ್ ಏನಾಯ್ತು ವೈ ಪ್ಲಸ್ 10 ಆಯ್ತು ಎಸ್ ಇಲ್ಲೂರಿಗೆ ಬಂದಾಯ್ತು ನಾವು ಆಫ್ಟರ್ 10 ಇಯರ್ಸ್ ಫಾದರ್ ಇಸ್ ನಾಟ್ ನೌ ಎಕ್ಸ್ ಹಿ ಇಸ್ ನೌ ಎಕ್ಸ್ ಪ್ಲಸ್ 10 ಇಯರ್ ಓಲ್ಡ್ ದೆನ್ ಸನ್ ಇಸ್ ನಾಟ್ ವೈ ಇಯರ್ಸ್ ಓಲ್ಡ್ ಹಿ ಇಸ್ ನೌ ವೈ ಪ್ಲಸ್ 10 ಇಯರ್ ಓಲ್ಡ್ ಮುಂದೆ ಬನ್ನಿ ಏಜ್ ಆಫ್ ದಿ ಫಾದರ್ ವಿಲ್ ಬಿ 10 ವರ್ಷ ಆದ್ಮೇಲೆ ಏನಾಗತ್ತಂತೆ ತಂದೆಯ ಏಜ್ 3 ಟೈಮ್ಸ್ ದಿ ಏಜ್ ಆಫ್ ಹಿಸ್ ಸನ್ ಅಂದ್ರೆ ಅಪ್ಪನಿಗೆ ಮಗನ ಮೂರಷ್ಟು ಆಗತ್ತೆ ಅಂದ್ರೆ ಅಪ್ಪನ ಏಜ್ ಬೇಕು ಅಂದ್ರೆ ಮಗನ ಏಜ್ ಗೆ ಇಂಟು 3 3 ಮಾಡಬೇಕು ಅಪ್ಪನ ಏಜ್ ಯಾವ್ದಿಲ್ಲಿ ಎಕ್ಸ್ ಪ್ಲಸ್ 10 ಅದು ಯಾವ್ದಕ್ಕೆ ಈಕ್ವಲ್ 3 ಇಂಟು ಏಜ್ ಆಫ್ ಹಿಸ್ ಸನ್ ಏಜ್ ಆಫ್ ಹಿಸ್ ಸನ್ ಅಂದ್ರೆ ಎಷ್ಟು ವೈ ಪ್ಲಸ್ 10 ಅಥವಾ ಈ ಕ್ವೆಶನ್ ಅಲ್ಲಿ ನೋಡಿದ್ರೆ
age of father means x plus 10, will be, see, in present tense, it is equal to is antivi, future nalli will be baratte, past nalli 10 years back, it was, alin baratte, was baratte, was bandru is antane, was bandru equal, is bandru equal, future nalli will be bandru equal, yes sir. After 10 years, age of father, that means x plus 10, will be means equal to 3 times means 3 into age of his son means y plus 10. That's why x plus 10 equals 3 into y plus 10. Let us simplify this equation. X plus 10 equals monomial with binomial 3 into y 3y plus 3 into 10 30. Better transfer is 3y to this side, 10 to right side. It becomes x minus 3y equals 30 minus 10. That is x minus 3y equals what is 30 minus 10? It is 20. That's what is our second equation. X minus 3y equals 20. Again, you got two equations in two variables. If you solve those two equations, you will get the solution of this problem. Yes, let us solve equation 1 and 2. That is solving 1 and 2. What is there in equation number 1? X minus 8y equals 0. Equation number 1. Equation number 2 is x minus 3y equals 20. That is equation number 2. Easiest method is elimination. Go for elimination method. But if you add does not cancels, let's say go for subtraction. Yes, subtract 2 from equation number 1. Baribeko 1 minus 2. Yes, plus x minus x cancels. Minus 8y plus 3y. Subtraction. Yes, you will get 5y. Bigger is 8. Its sign is minus 0 and minus 20. Again, signs are different. Subtraction. 0 and 20 in the color 20, bigger number is 20, its sign is minus. I need the answer of y, transfer minus y to that side, y is equal to minus 20 divided by minus 5, that is y is equal to minus 5 minus plus 5 1s are 5 4s. What is 4 by 1? 4. That's why y is 4. Now you need to find the value of x. Use any one of the equation. I'll use equation number 1. From equation number 1, what is there in equation number 1? X minus 3y equals 20. Sorry, it is equation number 2. X minus 3y equals 20. X minus 3 into 4 equals 20. Because y means you have to substitute 4. That is x minus 12 equals 20. Yes, transfer 12 to right side. X is equal to 20 plus 12. What is 20 plus 12? X is equal to 32. What is that x? See, x is age of present age of father. Therefore, present age of father is how much? It is 32 years. You have to write years. Similarly, present age of son is y. Y means either y. Y means 4 years. Therefore, tandege 32 varsha, maganege 4 varsha. Correct a verify madana. Age of father is 8 times the age of his son. Yes, appanige magana interest agirbeku. Yes, ivanige 4. 4 is 32. Correct ide, interest ide. After 10 years, 10 varsha admele, father ge 42, yes, son ge 4 plus 10 en aitu, 14 aitu. Yen kodidare, father will be 3 times as old as son. That means, appa magana 3 rashta agirathe age. Yes, 14 3 is 42. Yes, our answer is right. Any doubts, dear students? Hope there is no doubt. But same problem, let us solve in another method. ಇದೇ ಕ್ವಶನ್ ಅನ್ನ ಏನ್ ಮಾಡೋಣ ಇನ್ನೊಂದು ಮೆಥಡ್ ಅನ್ನ ಸಾಲ್ವ್ ಮಾಡೋಣ. ದಟ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಗೆ ಹೋದಾಗ ಆಮೇಲೆ ತುಂಬಾ ಈಸಿ ಆಗುತ್ತೆ. ಆ ಮೆಥಡ್ ಏನಪ್ಪಾ ಅಂದ್ರೆ, ಸಿ, ಏಜ್ ಆಫ್ ಎ ಫಾದರ್ ಇಸ್ ಆರ್ ಅಂತ ಬರೀತಿದ್ದೀನಿ. ಆರ್ ಮೀನ್ಸ್ ಅನದರ್ ಮೆಥಡ್. ಎಸ್, ವಾಟ್ ಇಸ್ ದಿ ಅನದರ್ ಮೆಥಡ್? ಸಿ, ಏಜ್ ಆಫ್ ಎ ಫಾದರ್ ಇಸ್ 8 ಟೈಮ್ಸ್ ಏಜ್ ಆಫ್ ಇಸ್ ಸನ್. ಅಂದ್ರೆ ತಂದೆ ಏಜ್, ಮಗನ ಏಜ್ ನ ಇಂಟ್ರೆಸ್ಟ್ ಇದೆ. ಅಂದ್ರೆ ತಂದೆ ಏಜ್ ಹೇಳಬೇಕು ಅಂದ್ರೆ ಯಾರ ಏಜ್ ಗೊತ್ತಿರಬೇಕು? ಮಗನ ಏಜ್ ಗೊತ್ತಿರಬೇಕು. ಹಾಗಾದ್ರೆ ಮಗನ ಏಜ್ ಏನಂತ ತಗೊಂಡಣ? ನಿಮ್ ಮಿಸ್ಟೇಕ್, ಎಕ್ಸ್ ಆದ್ರೂ ತಗೊಂಡ್ಬೋದು, ವೈ ಆದ್ರೂ ತಗೊಂಡ್ಬೋದು. ನಾನು ಹೀಗೆ ತಗೊಂತೀನಿ, ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ಸನ್ ಈಸ್ ವೈ ಇಯರ್ಸ್. ಮಗನಿಗೆ ಎಷ್ಟು ಅಂತ ತಗೊಂತೀನಿ? ವೈ ಇಯರ್ಸ್ ಅಂತ ತಗೊಂತೀನಿ. ಯಾಕೆ ಮಗಂದೆ ತಗೊಂಡೆ? ಬಿಕಾಸ್ ನೋಡಿ, ತಂದೆ ಏಜ್ ಹೇಳಬೇಕು ಅಂದ್ರೆ ಮಗನ್ ಗೊತ್ತಿರಬೇಕು. ಮಗನ್ 10 ಆದ್ರೆ ಅಪ್ಪನಿಗೆ 80, ಮಗನಿಗೆ 4 ಆದ್ರೆ ಅಪ್ಪನಿಗೆ 4 ಎಂಟ್ಲಿ 32, ಮಗನಿಗೆ 5 ಆದ್ರೆ ಅಪ್ಪನಿಗೆ 5 ಎಂಟ್ಲಿ 40. ಅಂದ್ರೆ ಅಪ್ಪನ ಏಜ್, ಮಗನ ಏಜ್ ಇಂಟ್ರೆಸ್ಟ್ ಇದೆ ಅಂದ್ಮೇಲೆ ಹಾಗಾದ್ರೆ ಫಸ್ಟ್ ಯಾರ ಏಜ್ ಗೊತ್ತಿರಬೇಕು? ಮಗನ ಏಜ್ ಗೊತ್ತಿರಬೇಕು. ಎಸ್, ಹಾಗಾದ್ರೆ ಪ್ರೆಸೆಂಟ್ ಏಜ್ ಆಫ್ ಸನ್ ಇಸ್ ವೈ ಇಯರ್ಸ್ ಅಂತ ತಗೊಂಡೆ.
ಈಗ ಅಪ್ಪನ ಏಜ್ ಎಕ್ಸ್ ಅಂತ ತಗೊಂಡ್ಬಿಡಿ ಅವಾಗ ಲೀನಿಯರ್ ಈಕ್ವೇಷನ್ ಟು ವೇರಿಯಬಲ್ ಗೆ ಹೋಗುತ್ತೆ ಎಸ್ ಇಲ್ಲಿ ಏನು ಕೊಟ್ಟಿದ್ದಾನೆ ಏಜ್ ಆಫ್ ಫಾದರ್ ಏಜ್ ಆಫ್ ಫಾದರ್ ಇಸ್ 8 ಟೈಮ್ಸ್ ಏಜ್ ಆಫ್ ಸನ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಅಪ್ಪನ ಏಜ್ ಬೇಕು ಅಂದ್ರೆ ಮಗನ ಏಜ್ ಗೆ 8 ರಿಂದ ಗುಣಿಸಬೇಕು ದಟ್ ಮೀನ್ಸ್ ಅಪ್ಪನ ಏಜ್ ಏನಾಯ್ತು ಹಾಗಾದ್ರೆ 8 ಇಂಟು y ವಾಟ್ ಇಸ್ 8 ಇಂಟು y ಇಟ್ ಇಸ್ 8 y ಹಾಗಾದ್ರೆ ಮಗನ ಏಜ್ y ಆದ್ರೆ ಅಪ್ಪನ ಅಪ್ಪನ ಏಜ್ ಏನಾಯ್ತು 8 y ಆಯ್ತು ಇಸ್ ಇಟ್ ರೈಟ್ ಎಸ್ ಮುಂದೆ ಆಫ್ಟರ್ 10 ಇಯರ್ಸ್ ಎಸ್ ಬರೆಯೋಣ ಆಫ್ಟರ್ 10 ಇಯರ್ಸ್ 10 ವರ್ಷಗಳ ಬಳಿಕ ಎಸ್ ಸನ್ನಿಗೆ ಏನಾಯ್ತು y ಇತ್ತು ಇಟ್ ಬಿಕಮ್ಸ್ y plus 10 ಎಸ್ ಅವನಿಗೆ ಅವನು ಹಾಕಿದ್ರೆ 14 ಆಗುತ್ತೆ 4 plus 10 ಇದು y ಇತ್ತು ಎಷ್ಟಾಯ್ತು y plus 10 ಆಯ್ತು ಹಾಗೆ ಬರೀ ಮಗನಿಗೆ ಮಾತ್ರ ಏಜ್ ಆಗಲ್ಲ ಅಪ್ಪನಿಗೆ ಏಜ್ ಆಗುತ್ತೆ ಎಸ್ ಆಫ್ಟರ್ 10 ಇಯರ್ಸ್ ಬಿಫೋರ್ ಎಷ್ಟಿತ್ತು 8y ಇತ್ತು ಎಷ್ಟಾಗಬೇಕು ಈಗ 8y plus 10 ಆಯ್ತು ಎಸ್ ಮಗನಿಗೆ y ಇತ್ತು ಅಪ್ಪನಿಗೆ 8y ಇತ್ತು ಮಗನಿಗೆ 10 ವರ್ಷ ಆದ್ಮೇಲೆ y plus 10 ಆಯ್ತು ಅಪ್ಪನಿಗೆ 8y ಇದ್ದಿದೆ 8y plus 10 ಆಯ್ತು ಇಸ್ ಇಟ್ ರೈಟ್ ಎಸ್ ಮುಂದೋಗೋಣ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡೆ ನಾನೀಗ ಆಫ್ಟರ್ 10 ಇಯರ್ಸ್ ಇಲ್ಲಿವರೆಗೆ ಬಂದಿದ್ದೀನಿ ಎಸ್ ಆಫ್ಟರ್ 10 ಇಯರ್ಸ್ ಅಪ್ಪನ ಏಜ್ ಎಷ್ಟು ಅಂತ ಬರ್ದೆ ಮಗನ ಏಜ್ ಎಷ್ಟು ಅಂತ ಬರ್ದೆ ಮುಂದೆ ಏನ್ ಕೊಟ್ಟಿದ್ದಾರೆ ಏಜ್ ಆಫ್ ಫಾದರ್ ವಿಲ್ ಬಿ ಏಜ್ ಆಫ್ ಫಾದರ್ ಮೀನ್ಸ್ 8y plus 10 ಅದು ಏನಂತೆ ವಿಲ್ ಬಿ ಮೀನ್ಸ್ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಅಂತೆ 3 ಟೈಮ್ಸ್ ಏಜ್ ಆಫ್ ಹಿಸ್ ಸನ್ ಮಗನ ಏಜ್ ನ 3ರಷ್ಟಂತೆ ಮಗನ ಏಜ್ ಏನು y plus 10 ಅದರ 3 ಟೈಮ್ಸ್ ಅಂದ್ರೆ ಏನು ಅದಕ್ಕೆ 3 ಅನ್ನ ಗುಣಿಸಬೇಕು ಸಿ ಹೌ ಬ್ಯೂಟಿಫುಲ್ ಇಟ್ ಇಸ್ ಏಜ್ ಆಫ್ ದಿ ಫಾದರ್ ವಿಲ್ ಬಿ ಏಜ್ ಆಫ್ ದಿ ಫಾದರ್ ಮೀನ್ಸ್ 8y plus 10 ವಿಲ್ ಬಿ ಮೀನ್ಸ್ ಈಕ್ವಲ್ ಟು 3 ಟೈಮ್ಸ್ ಅಂದ್ರೆ 3 ಇಂಟು ಏಜ್ ಆಫ್ ದಿ ಸನ್ ಅಂದ್ರೆ y plus 10 ಸಿ ಯುವರ್ ಓನ್ಲಿ y ಇಸ್ ದರ್ ಇಟ್ ಇಸ್ ನಾಟ್ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯಬಲ್ ಇಟ್ ಇಸ್ ಅ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಇಟ್ ಇಸ್ ಈಸಿ ಟು ಸಾಲ್ವ್ ಸಾಲ್ವ್ ಮಾಡೋಣ ಇದನ್ನ 8y plus 10 ಈಕ್ವಲ್ಸ್ 3 ಇಂಟು ವೈ ಮೀನ್ಸ್ 3y plus 3 ಇಂಟು 10 ಮೀನ್ಸ್ 30 ನಾವು ಟ್ರಾನ್ಸ್ಫರ್ ದಿಸ್ 3y ಟು ದಿಸ್ ಸೈಡ್ ಅಂಡ್ 10 ಟು ದಟ್ ಸೈಡ್ ದಟ್ ಇಸ್ 8y minus 3y ಈಕ್ವಲ್ಸ್ 30 ಆಸ್ ಇಟ್ ಇಸ್ ಬರ್ದಿದ್ದೀನಿ 10 ಆ ಕಡೆ ಹೋಯ್ತು ಪ್ಲಸ್ 10 ಬಿಕಮ್ಸ್ ಮೈನಸ್ 10 ವಾಟ್ ಇಸ್ 8y minus 3y ಇಲ್ಲಿ ಬರೀತೀನಿ 8y minus 3y ಇಸ್ 5y ಈಕ್ವಲ್ಸ್ 30 minus 10 ಇಸ್ 20 ಕರೆಕ್ಟ್ ಎಸ್ ನೌ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ y ಟ್ರಾನ್ಸ್ಫರ್ 5 ಟು ರೈಟ್ ಸೈಡ್ ದಟ್ ಮೀನ್ಸ್ y ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 5 ದಟ್ ಇಸ್ y ಇಸ್ ಈಕ್ವಲ್ ಟು 5 1 5 4 ವಾಟ್ ಇಸ್ 4 ಬೈ 1 4 ದೇರ್ಫೋರ್ y ಸಿಕ್ತು y ಏನದು ಸನ್ನಿನ ಏಜ್ ಪ್ರೆಸೆಂಟ್ ಏಜ್ ಆಫ್ ಸನ್ ಸಿಕ್ತು ಎಷ್ಟದು 4 ಇಯರ್ಸ್ ಅಪ್ಪರ್ ಏಜ್ ಬೇಕು ಇಲ್ಲಿ ಗೊತ್ತಿದೆ ವಾಟ್ ಇಸ್ ಏಜ್ ಆಫ್ ದಿ ಫಾದರ್ ಇಟ್ ಇಸ್ 8y ಎಸ್ ದೇರ್ಫೋರ್ ಏಜ್ ಆಫ್ ಫಾದರ್ ಇಸ್ ಬರ್ಬಿಡರ ಏಜ್ ಆಫ್ ಫಾದರ್ ಇಸ್ 8y ದಟ್ ಇಸ್ 8 ಇಂಟು y ಮೀನ್ಸ್ 4 ವಾಟ್ ಇಸ್ 8 ಇಂಟು 2 32 ಇಯರ್ಸ್ ಸಿ ವಿ ಆರ್ ಗೆಟಿಂಗ್ ದಿ ಸೇಮ್ ಆನ್ಸರ್ ಏಜ್ ಆಫ್ ದಿ ಸನ್ ಇಸ್ 4 ಇಯರ್ಸ್ ಏಜ್ ಆಫ್ ದಿ ಫಾದರ್ ಇಸ್ 32 ಇಯರ್ಸ್ ಬಟ್ ದಿ ಮೆಥಡ್ ಇಸ್ ಡಿಫರೆಂಟ್ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಮೆಥಡ್ ಆಲ್ಸೋ ಎನಿ ಡೌಟ್ಸ್ ಒನ್ಸ್ ಅಗೇನ್ ಐಲ್ ಎಕ್ಸ್ಪ್ಲೈನ್ ಏಜ್ ಆಫ್ ದಿ ಫಾದರ್ ಇಸ್ 8 ಟೈಮ್ಸ್ ಏಜ್ ಆಫ್ ದಿ ಸನ್ ಅಪ್ಪನ ಏಜ್ ಬೇಕು ಅಂದ್ರೆ ಮಗನ ಏಜ್ ಗೊತ್ತಿರಬೇಕು ಮಗನ ಏಜ್ y ಅಂತ ತಗೊಂತೀನಿ ಅಪ್ಪನ ಏಜ್ ಏನಾಗುತ್ತೆ ಅವಾಗ 8y ಆಯ್ತು ಎಸ್ ಇಲ್ಲಿ ಯೂಸ್ ಮಾಡ್ಕೊಂಡು ಆಯ್ತು ಆಫ್ಟರ್ 10 ಇಯರ್ಸ್ y ಇದ್ದಿದ್ದು y plus 10 ಆಯ್ತು ಅಪ್ಪನಿಗೆ 8y ಇದ್ದಿದ್ದು 8y plus 10 ಆಯ್ತು ಎಸ್ ಏಜ್ ಆಫ್ ಫಾದರ್ ವಿಲ್ ಬಿ ದಟ್ ಮೀನ್ಸ್ 8y plus 10 ವಿಲ್ ಬಿ ಮೀನ್ಸ್ ಈಕ್ವಲ್ ಟು 3 ಟೈಮ್ಸ್ ಅಂದ್ರೆ 3 ಇಂಟು ಏಜ್ ಆಫ್ ಹಿಸ್ ಸನ್ ಅಂದ್ರೆ y plus 10 ಸಿಂಪ್ಲಿಫೈ ದಿಸ್ ವಿಲ್ ಗೆಟ್ ದಿ ಆನ್ಸರ್ ಆಫ್ y y 4 ಬಂತು x ಬೇಕು ಅಂದ್ರೆ x ಇಲ್ಲ ಸಾರಿ x ತಗೊಂಡೇ ಇಲ್ಲ ನಾವಲ್ಲಿ ಅಪ್ಪರ್ ಏಜ್ ಬೇಕು ಅಂದ್ರೆ ಏನಂತ ತಗೊಂಡಿದ್ರೆ ಅಪ್ಪರ್ ಏಜ್ ಅನ್ನ 8y ಅಂತ ತಗೊಂಡಿದ್ದೀವಿ ದಟ್ ಇಸ್ 8 ಇಂಟು 4 ವಾಟ್ ಇಸ್ 8 ಇಂಟು 4 ಇಟ್ ಇಸ್ 32 ಇಯರ್ಸ್ ಎನಿ ಡೌಟ್ಸ್ ಹೋಪ್ ನೋ ಡೌಟ್ಸ್ ಎಸ್ ಲೆಟ್ ಅಸ್ ಗೋ ಫಾರ್ ಒನ್ ಮೋರ್ ಸೇಮ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಕ್ವಶನ್ ಇಸ್ ಲೈಕ್ ದಿಸ್ 5 ಇಯರ್ಸ್ ಹೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ತಗೊಂಡಿದ್ದಾನೆ ಮುಂದ್ ಹೋಗಿದ್ದಾನೆ 5 ವರ್ಷಗಳ ಬಳಿಕ ಏಜ್ ಆಫ್ ಜಾಕೋಬ್ ವಿಲ್ ಬಿ ಜಾಕೋಬ್ ಅಂತಿದ್ದಾನೆ ಅವನ ಏಜ್ 3 ಟೈಮ್ಸ್ ದಟ್ ಆಫ್ ಹಿಸ್ ಸನ್ ಅವನ ಮಗನ ಏಜ್ ನ 3ರಷ್ಟು ಆಗತ್ತಂತೆ ಯಾವಾಗ 5 ವರ್ಷ ಆದ್ಮೇಲೆ ಈಗಲ್ಲ 5 ಇಯರ್ಸ್ ಎಗೋ ಹಿಂದೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗಿದ್ದಾನೆ 5 ವರ್ಷಗಳ ಹಿಂದೆ ಜಾಕೋಬ್ ವಾಸ್ 7 ಟೈಮ್ಸ್ ದಟ್ ಆಫ್ ಹಿಸ್ ಸನ್ ಅವನಿಗೇನಾಗಿತ್ತು ಮಗನ ಏಜ್ ನ 7ರಷ್ಟು ಇತ್ತು ವಾಟ್ ಆರ್ ದರ್ ಪ್ರೆಸೆಂಟ್ ಏಜಸ್ ಹಾಗಾದ್ರೆ ಜಾಕೋಬಿಗೆ ಈಗ ಎಷ್ಟು ವರ್ಷ ನನ್ನ ಮಗನಿಗೆ ಎಷ್ಟು ವರ್ಷ ಅಂತ ಫೈಂಡ್ ಮಾಡಬೇಕು ಸೊ ಸಿಂಪಲ್ ಏನಂತ ಬರ್ಕೊಳ್ತೀರಾ ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ವಿಲ್ ಬಿ ಸಾರಿ ಜಾಕೋಬ್ ವಿಲ್ ಬಿ ಅಲ್ಲ ಜಾಕೋಬ್ ಈಸ್
ಇಟ್ ಇಸ್ ಪ್ರೆಸೆಂಟ್ ಎಷ್ಟು ಅಂತ ಕಾಣ್ತೀವಿ ಇಟ್ ಇಸ್ ಎಕ್ಸ್ ಇಯರ್ಸ್ ಎಸ್ ಎಕ್ಸ್ ಇಯರ್ಸ್ ಎಕ್ಸ್ ಇಯರ್ಸ್ ಅಂತ ಕಾಣ್ತೀರಾ ಅಂಡ್ ಜಾಕೋಬ್ಸ್ ಸನ್ ಜಾಕೋಬ್ಸ್ ಸನ್ ಇಸ್ ಏನಂತ ಗಣನ ವೈ ಇಯರ್ಸ್ ಅಂತ ಗಣನ ಎಸ್ ಜಾಕೋಬ್ಗೆ ಏಜ್ ಎಕ್ಸ್ ಅಂತ ಕಾಣ್ತೀನಿ ಅವನ ಮಗನಿಗೆ ಎಷ್ಟು ಅಂತ ಕಾಣ್ತೀನಿ ವೈ ಇಯರ್ಸ್ ಅಂತ ತಗೊಂತೀನಿ ಎನಿ ಡೌಟ್ಸ್ ಓಪ್ ನೋ ಡೌಟ್ಸ್ ನೆಕ್ಸ್ಟ್ ಮುಂದೆ ಬರೋಣ ಏಜ್ ಆಫ್ ಫೈವ್ ಇಯರ್ಸ್ ಹೆನ್ಸ್ ಐದು ವರ್ಷ ಆದ್ಮೇಲೆ ಬರೀಬೇಕು ನನ್ನ ಫೈವ್ ಇಯರ್ಸ್ ಹೆನ್ಸ್ ಫೈವ್ ಇಯರ್ಸ್ ಹೆನ್ಸ್ ಅಂದ್ರೆ ಐದು ವರ್ಷಗಳ ಬಳಿಕ ಜಾಕೋಬಿಗೆ ಎಷ್ಟಾಗತ್ತೆ ಅವನಿಗೆ ಎಕ್ಸ್ ಇದೆ ಅವನಿಗೆ ಟೆನ್ ಸಾರಿ ಫಾರ್ಟಿ ಇದ್ರೆ ಫಾರ್ಟಿ ಫೈವ್ ಆಗ್ಬೇಕು ಹಾಗಾದ್ರೆ ಎಕ್ಸ್ ಇದ್ರೆ ಎಷ್ಟಾಗ್ಬೇಕು ಎಕ್ಸ್ ಪ್ಲಸ್ ಫೈವ್ ಆಗ್ಬೇಕು ಬರೀ ಅಪ್ಪನಿಗೆ ಮಾತ್ರ ಏಜ್ ಆಗಲ್ಲ ಮಗನಿಗೂ ಏಜ್ ಆಗತ್ತೆ ಜಾಕೋಬ್ಸ್ ಸನ್ ಜೆ ಮೀನ್ಸ್ ಜಾಕೋಬ್ ಜೆ ಎಸ್ ಮೀನ್ಸ್ ಜಾಕೋಬ್ಸ್ ಸನ್ ಅವನಿಗೆ ವೈ ಇರೋದೇನಾಯ್ತು ವೈ ಪ್ಲಸ್ ಫೈವ್ ಆಯ್ತು ಎಸ್ ಜಾಕೋಬಿಗೆ ಎಕ್ಸ್ ಇತ್ತು ಅವನ್ ಮಗನಿಗೆ ವೈ ಇತ್ತು ಐದು ವರ್ಷ ಆದ್ಮೇಲೆ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ ಫೈವ್ ಇಯರ್ಸ್ ಆಯ್ತು ವೈ ಇದ್ದು ವೈ ಪ್ಲಸ್ ಫೈವ್ ಇಯರ್ಸ್ ಆಯ್ತು ಎಸ್ ಇಲ್ಲೂರಿಗೆ ಬಂದು ನಾವಾಗಾದ್ರೆ ಫೈವ್ ಇಯರ್ಸ್ ಹೆನ್ಸ್ ಏಜ್ ಆಫ್ ಜಾಕೋಬ್ ವಿಲ್ ಬಿ ಎಸ್ ಇಟ್ ಇಸ್ ಫ್ಯೂಚರ್ ದಟ್ಸ್ ವೈ ವಿಲ್ ಬಿ ಇದೆ ವಿಲ್ ಬಿ ಮೀನ್ಸ್ ಈಕ್ವಲ್ ಅಂತ ಗೊತ್ತಿದೆ ಏಜ್ ಆಫ್ ಜಾಕೋಬ್ ಮೀನ್ಸ್ ಎಕ್ಸ್ ಪ್ಲಸ್ ಫೈವ್ ವಿಲ್ ಬಿ ಮೀನ್ಸ್ ಈಕ್ವಲ್ ಟು ತ್ರೀ ಟೈಮ್ಸ್ ಮೀನ್ಸ್ ತ್ರೀ ಇಂಟು ಏಜ್ ಆಫ್ ದಟ್ ಏಜ್ ಆಫ್ ಇಸ್ ಸನ್ ಏಜ್ ಆಫ್ ಇಸ್ ಸನ್ ಮೀನ್ಸ್ ಎಷ್ಟದು ವೈ ಪ್ಲಸ್ ಫೈವ್ ದಟ್ಸ್ ಏನ್ ಬರೀಬೇಕು ತಂದೆ ಏಜ್ ತ್ರೀ ಟೈಮ್ಸ್ ಮಗನ ಏಜ್ ದಟ್ ಮೀನ್ಸ್ ತ್ರೀ ಇಂಟು ವೈ ಪ್ಲಸ್ ಫೈವ್ ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಇಟ್ ಇಸ್ ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ಸ್ ತ್ರೀ ಇಂಟು ವೈ ಇಸ್ ತ್ರೀ ವೈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ತ್ರೀ ಫೈವ್ ಇಸ್ ಫಿಫ್ಟೀನ್ ಬೆಟರ್ ಟ್ರಾನ್ಸ್ಫರ್ ದಿಸ್ ತ್ರೀ ವೈ ಟು ದಿಸ್ ಸೈಡ್ ಫೈವ್ ಟು ದಟ್ ಸೈಡ್ ಇಟ್ ಇಸ್ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಫಿಫ್ಟೀನ್ ಪ್ಲಸ್ ಫೈವ್ ಮೀನ್ಸ್ ಇಟ್ ಬಿಕಮ್ಸ್ ಮೈನಸ್ ಫೈವ್ ಇಟ್ ಇಸ್ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಫಿಫ್ಟೀನ್ ಮೈನಸ್ ಫೈವ್ ಇಸ್ ಟೆನ್ ಇಟ್ ಇಸ್ ಈಕ್ವೇಶನ್ ನಂಬರ್ ಒನ್ ನೆಕ್ಸ್ಟ್ ಅಂದ್ರೆ ಇಲ್ಲಿವರೆಗೆ ಬಂದಾಗಿದೆ ಮುಂದೋಗ್ಬೇಕು ಫೈವ್ ಇಯರ್ಸ್ ಎಗೋ ಅಂದ್ರೆ ಫೈವ್ ಇಯರ್ಸ್ ಎಗೋ ಮೀನ್ಸ್ ಸಾರಿ ಮುಂದೋಗೋದಲ್ಲ ಹಿಂದೆ ಹೋಗ್ಬೇಕು ಫೈವ್ ಇಯರ್ಸ್ ಎಗೋ ಮೀನ್ಸ್ ಐದು ವರ್ಷಗಳ ಹಿಂದೆ ಎಸ್ ಫೈವ್ ಇಯರ್ಸ್ ಎಗೋ ಫೈವ್ ಇಯರ್ಸ್ ಎಗೋ ಮೀನ್ಸ್ ಐದು ವರ್ಷ ಹಿಂದ್ ಹೋದ್ರೆ ಎಸ್ ಜಾಕೋಬಿಗೆ ಎಷ್ಟಾಯ್ತು ಜಾಕೋಬ್ ಈಗೆಷ್ಟು ಎಕ್ಸ್ ಈಗ ನಲವತ್ತಾದ್ರೆ ಐದು ವರ್ಷದ ಹಿಂದೆ ನಲವತ್ತು ಮೈನಸ್ ಐದು ಮೂವತ್ತೈದು ಹಾಗಾದ್ರೆ ಈಗ ಎಕ್ಸ್ ಆದ್ರೆ ಐದು ವರ್ಷದ ಹಿಂದೆ ಎಕ್ಸ್ ಮೈನಸ್ ಫೈವ್ ಅವನಿಗೆ ಮಾತ್ರ ಏಜ್ ಕಮ್ಮಿ ಆಗಲ್ಲ ಅವನ ಮಗನಿಗೂ ಕಮ್ಮಿ ಆಗಿತ್ತು ಅವನಿಗೆ ವೈ ಇದೆ ಐದು ವರ್ಷದ ಹಿಂದೆ ಏನಾಗ್ಬೇಕು ವೈ ಮೈನಸ್ ಫೈವ್ ಇಸ್ ಇಟ್ ರೈಟ್ ಎಸ್ ಫೈವ್ ಇಯರ್ಸ್ ಎಗೋ ಇಲ್ಲಿ ಬಂದಾಯ್ತು ಜಾಕೋಬ್ ವಾಸ್ ಸಿ ಇಟ್ ಇಸ್ ಪಾಸ್ಟ್ ದಟ್ ವೈ ಇಸ್ ವಾಸ್ ವಾಸ್ ಮೀನ್ಸ್ ಈಕ್ವಲ್ ಅಂತಾನೆ ಅರ್ಥ ಜಾಕೋಬ್ ಮೀನ್ಸ್ ಎಕ್ಸ್ ಮೈನಸ್ ಫೈವ್ ವಾಸ್ ಮೀನ್ಸ್ ಈಕ್ವಲ್ ಟು ಸೆವೆನ್ ಟೈಮ್ಸ್ ಮೀನ್ಸ್ ಸೆವೆನ್ ಇಂಟು ದಟ್ ಆಫ್ ಇಸ್ ಸನ್ ದಟ್ ಆಫ್ ಇಸ್ ಸನ್ ಮೀನ್ಸ್ ಸನ್ನಿನ ಏಜ್ ಎಷ್ಟು ಸನ್ನಿನ ಏಜ್ ವೈ ಮೈನಸ್ ಫೈವ್ ಎಸ್ ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಎಕ್ಸ್ ಮೈನಸ್ ಫೈವ್ ಈಕ್ವಲ್ಸ್ ಸೆವೆನ್ ಇಂಟು ವೈ ವಾಟ್ ಇಸ್ ಸೆವೆನ್ ಇಂಟು ವೈ ಸೆವೆನ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಸೆವೆನ್ ಫೈವ್ ಇಸ್ 35 ನಾವ್ ಟ್ರಾನ್ಸ್ಫರ್ ಇಸ್ ಸೆವೆನ್ ವೈ ಟು ದಿಸ್ ಸೈಡ್ ಮೈನಸ್ ಫೈವ್ ಟು ದಟ್ ಸೈಡ್ ಇಟ್ ಬಿಕಮ್ಸ್ ಎಕ್ಸ್ ಮೈನಸ್ ಸೆವೆನ್ ವೈ ಈಕ್ವಲ್ಸ್ ನೋಡಿ ಮೈನಸ್ 35 ಆ ಸೈಡ್ ಇಸ್ ಬರೀತೀನಿ ಬಿಕಾಸ್ ಅದು ಅಲ್ಲೇ ಇತ್ತು ಮೈನಸ್ ಫೈವ್ ಆ ಕಡೆ ಹೋದ್ರೆ ಇಟ್ ಬಿಕಮ್ಸ್ ಪ್ಲಸ್ ಫೈವ್ ನಾವ್ ಎಕ್ಸ್ ಮೈನಸ್ ಸೆವೆನ್ ವೈ ಈಕ್ವಲ್ಸ್ ಮೈನಸ್ 35 ಪ್ಲಸ್ ಫೈವ್ ಮೀನ್ಸ್ ಇಟ್ ಇಸ್ ಮೈನಸ್ 30 ಇಟ್ ಇಸ್ ಅವರ್ ಈಕ್ವೇಶನ್ ನಂಬರ್ ಟೂ ನೌ ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಯು ಹ್ಯಾವ್ ಟೂ ಈಕ್ವೇಶನ್ಸ್ ಲೆಟ್ ಸಾಲ್ವ್ ದೀಸ್ ಟೂ ಈಕ್ವೇಶನ್ಸ್ ಈಕ್ವೇಶನ್ ನಂಬರ್ ಒನ್ ಇಸ್ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಟೆನ್ ಈಕ್ವೇಶನ್ ನಂಬರ್ ಟೂ ಇಸ್ ಎಕ್ಸ್ ಮೈನಸ್ ಸೆವೆನ್ ವೈ ಈಕ್ವಲ್ಸ್ ಮೈನಸ್ 30 ಇಟ್ ಇಸ್ ಈಕ್ವೇಶನ್ ಒನ್ ದಿಸ್ ಇಸ್ ಈಕ್ವೇಶನ್ ನಂಬರ್ ಟೂ ಬೆಟರ್ ಸಬ್ಟ್ರಾಕ್ಟ್ ಈಕ್ವೇಶನ್ ಟೂ ಫ್ರಮ್ ಈಕ್ವೇಶನ್ ನಂಬರ್ ಒನ್ ಸೈನ್ ಚೇಂಜಸ್ ಪ್ಲಸ್ ಇರೋದು ಮೈನಸ್ ಮಾಡಿ ಮೈನಸ್ ಇರೋದು ಪ್ಲಸ್ ಮಾಡ್ತೀರಾ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಮೈನಸ್ ಪ್ಲಸ್ ಇದೆ ಕೂಡು ಕಳಿಬೇಕು ಯು ವಿಲ್ ಗೆಟ್ ಫೋರ್ ವೈ ಈಕ್ವಲ್ಸ್ ಬೋತ್ ಆರ್ ಪ್ಲಸ್ ಆಟ್ 10 ಪ್ಲಸ್ 30 ಇಸ್ 40 ಯು ನೀಡ್ ದ ಆನ್ಸರ್ ಆಫ್ ವೈ ಟ್ರಾನ್ಸ್ಫರ್ 4 ಟು ದಟ್ ಸೈಡ್ ವೈ ಇಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 4 ವೈ ಇಸ್ ಈಕ್ವಲ್ ಟು 10 ಎಸ್ ವೈ ಸಿಕ್ತು ವೈ ಆನ್ಸರ್ ಇಸ್ 10 ನೌ ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಯೂಸ್ ಎನಿ ಒನ್ ಆಫ್ ದಿ ಈಕ್ವೇಶನ್ ಯೂಸ್ ಈಕ್ವೇಶನ್ ನಂಬರ್ 1 ಎಸ್ ಫ್ರಮ್ 1 ಯು ಹ್ಯಾವ್ ರೈಟ್ ಹಿಯರ್ ಎಕ್ಸ್ ಮೈನಸ್ 3 ವೈ ಈಕ್ವಲ್ಸ್ ಏನ್ ಬರೀಬೇಕು 10 ದಟ್ ಇಸ್ ಎಕ್ಸ್ ಮೈನಸ್ 3 ಇಂಟು 10 ವೈ ಮೀನ್ಸ್ 10 ಈಕ್ವಲ್ಸ್ 10 ಎಕ್ಸ್ ಮೈನಸ್ 3 ಟೆನ್ಸ್ ಆರ್ 30 ಈಕ್ವಲ್ಸ್ 10 ಟ್ರಾನ್ಸ್ಫರ್ ಮೈನಸ್ 30 ಟು ದಟ್ ಸೈಡ್ ಎಕ್ಸ್ ಇಸ್ ಈಕ್ವಲ್ ಟು 10 ಪ್ಲಸ್ 30 ವಾಟ್ ಇಸ್ 10 ಪ್ಲಸ್ 30 ಎಕ್ಸ್ ಈಕ್ವಲ್ಸ್ 40 ಎಸ್ ಫೈನಲಿ ಯು ಹ್ಯಾವ್ ರೈಟ್ ಆನ್ಸರ್ ಸಿನ್ಸ್ ಇಟ್ ಇಸ್ ವರ್ಬಲ್ ಪ್ರಾಬ್ಲಮ್ ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜಸ್ ದೇರ್ ಫಾರ್ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ಏನಂತ ಕಂಡಿದ್ದು
X ಅಂತ ಕಂಡಿದ್ವಿ, ಜಾಕೋಬ್ ಇಸ್ X ಅಂತ ಕಂಡಿದ್ವಿ, ಹಾಗಾದ್ರೆ ಇಸ್ 40 ಇಯರ್ಸ್ ಓಲ್ಡ್. ಸಿಮಿಲರ್ಲಿ ಜಾಕೋಬ್ ಸನ್ ಇಸ್ 10 ಇಯರ್ಸ್ ಓಲ್ಡ್. ಎಸ್, ಲೆಟ್ ಅಸ್ ವೆರಿಫೈ, ಒಂದ್ಸಲ ವೆರಿಫೈ ಮಾಡಿ ನೋಡೋಣ. 5 ಇಯರ್ಸ್ ಹೆನ್ಸ್, 5 ವರ್ಷ ಆದ್ಮೇಲೆ ಜಾಕೋಬಿಗೆ 40 ಇದ್ದಿದ್ದು 45, ಮಗನಿಗೆ 10 ಇದ್ದಿದ್ದು 15. ಎಸ್, ಜಾಕೋಬ್ ವಿಲ್ ಬಿ 3 ಟೈಮ್ಸ್ ದಟ್ ಆಫ್ ಹಿಸ್ ಸನ್, ಕರೆಕ್ಟ್. ಇವನು 45 ಆಗುತ್ತೆ, ಇವನು 15 ಆಗುತ್ತೆ, 15 ಮೂರ್ಲಿ 45, ಕರೆಕ್ಟ್ ಇದೆ. ದೆನ್ 5 ಇಯರ್ಸ್ ಅಗೋ, 5 ವರ್ಷಗಳ ಹಿಂದೆ 40 35 ಆಗಿತ್ತು, 10 5 ಆಗಿತ್ತು, ಇವನಿಗೆ 5 ಆಗಿತ್ತು, ಇವನಿಗೆ 35 ಆಗಿತ್ತು, ಹಾಗಾದ್ರೆ ಇವೊಂದು ಇವನ 7 ಟೈಮ್ಸ್. ಎಸ್ ಕೊಟ್ಟಿದ್ದಾರೆ ನೋಡಿ, 7 ಟೈಮ್ಸ್ ಆಗುತ್ತೆ. ಎಸ್, 7 ಟೈಮ್ಸ್ ಆಗಿದೆ, ಹಾಗಾದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇದೆ.